ಕ್ರೆಡಿಟ್ ವಾರ್ನ ನಡುವೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತನ್ನದೇ ಆದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಶನಿವಾರವೇ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಇದರ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಾದಯಾತ್ರೆಗೆ ಎಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಪಾದಯಾತ್ರೆ ಶನಿವಾರದಿಂದ ಆರಂಭ ಆಗಲಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಫಿಕ್ಸ್. ಕುಮಾರಸ್ವಾಮಿ ಮನವೊಲಿಸುವಲ್ಲಿ ಬಿಜೆಪಿ ಯಶಸ್ವಿ. ಶನಿವಾರವೇ ಬೆಂಗಳೂರು ಟು ಮೈಸೂರು ಕಾಲ್ನಡಿಗೆ. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ರಣಕಹಳೆ ಮುಳುಗಿಸಿದ್ದ ದೋಸ್ತಿ ನಾಯಕರು ಬೆಂಗಳೂರಿಂದ ಮೈಸೂರುವರೆಗೂ ಬೃಹತ್ ಪಾದಯಾತ್ರೆಗೆ ನಿರ್ಧಾರ ಮಾಡಿದ್ರು. ಆದರೆ ಕ್ರೆಡಿಟ್ ವಾರ್ ಎಲ್ಲವನ್ನ ತಲೆ ಕೆಳಗಾಗುವಂತೆ ಮಾಡಿತು. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಮಳೆ ಹಾನಿ ನೆಪ ನೀಡಿ ಪಾದಯಾತ್ರೆ ಬೇಡ ಅಂತ ಹೇಳಿದ್ರೆ ಎಚ್ಡಿಕೆ ಕೂಡ ಕುಂಟು ನೆಪ ಹೇಳಿ ಪಾದಯಾತ್ರೆಗೆ ನೋ ಅಂತ ಹೇಳಿದ್ರು. ಆದರೆ ಈಗ ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅಂತಿಮವಾಗಿ ಮೂಡಾ ವಿರುದ್ಧ ಹೋರಾಟಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಜೆಡಿಎಸ್ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದೆ ಅಂತ ಬಿಜೆಪಿ ಹೇಳಿದೆ. ಕರ್ನಾಟಕ ರಾಜ್ಯ ಅಷ್ಟೆಲ್ಲ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ರೂಪಾಯಿನ ಒಂದು ಹಗರಣ ಯಾವ ಪರಿಶಿಷ್ಟ ಪಂಗಡಗಳ ಜನರ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಸಾಹಿತ್ಯ ದ್ವಾರ ಆಯೋಜಿತ ಹಮಾರಿ ರಾಜ್ಯ ಇಕಾಯಿ ಬಹುತ್ ಸಕ್ಷಮ ಹೈ. ರಾಜ್ಯ ಇಕಾಯಿನೆ ಅಭಿ ಪಿಛಲೆ ಲೋಕಸಭಾಕ್ಕೆ ಚುನಾವಣೆ ಐತಿಹಾಸಿಕ ವಿಜಯ ಪ್ರಾಪ್ತ ಕಿ ಹೈ ಔರ್ 51.86% ವೋಟ್ ಹಮ್ನೆ ಅಪ್ನೆ ಪ್ರದೇಶ ಅಧ್ಯಕ್ಷ ಯಡಿಯೂರಪ್ಪ ಮಾನ್ಯ ಬಿಜೆನ್ ಜಿ ಕಿ ನೇತೃತ್ವ ಮೇ ಪಾಯಿ. ಈ ನಡುವೆ ಬೆಂಗಳೂರಿನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿದ್ದು ಬಿಜೆಪಿಯ ಕೆಲ ನಾಯಕರು ಈ ಹೋರಾಟಕ್ಕೆ ಅಪಸ್ವರ ಎತ್ತಿದ್ದಾರೆ. ನಮಗೆ ಗೊತ್ತೇ ಇಲ್ಲ, ಇವರೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು. ಎಲ್ಲವೂ ವಿಜಯೇಂದ್ರ ತೀರ್ಮಾನ, ಬೇರೆಯವರು ಲೆಕ್ಕಕ್ಕಿಲ್ಲ ಅಂತ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಭೆ ನಡೆಸಿರುವ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ ಬಂಗಾರಪ್ಪ ಪಕ್ಷ ಒಂದು ಕುಟುಂಬದ ಹಿಡಿತಕ್ಕೆ ಹೋಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಯೂ ಮುಖ್ಯ, ಜೆಡಿಎಸ್ ಕೂಡ ಮುಖ್ಯ ಅಂತ ಹೇಳಿದ್ರು. ನಿಗದಿಯಂತೆ ಪಾದಯಾತ್ರೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಸಿಎಂ ಹಗರಣ ನಡೆದಿರೋದನ್ನ ಒಪ್ಪಿಕೊಂಡಿದ್ದಾರೆ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು. ಸರ್ಕಾರ ಇದನ್ನ ಪ್ರಶ್ನಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಶನಿವಾರ ಬೆಳಿಗ್ಗೆ 9:30 ಇದರ ಉದ್ಘಾಟನೆ ನಡೆಯುತ್ತೆ. 10ನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯೋದಿದೆ. ಅದು ಬೆಳಿಗ್ಗೆ 10:00. ಪ್ರತಿನಿತ್ಯ 20 ಕಿಲೋಮೀಟರ್ನಂತೆ 7 ದಿನಗಳ ಕಾಲ ಪಾದಯಾತ್ರೆಗೆ ಮಾಡಬೇಕು ಅಂತ ಈಗಾಗಲೇ ರೂಟ್ ಮ್ಯಾಪ್ಗಳನ್ನು ನಮ್ಮ ಅಂತಿಮಗೊಳಿಸಿದ್ದೇವೆ. ಪ್ರತಿನಿತ್ಯ 8,000 ರಿಂದ 10,000 ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಉದ್ಘಾಟನೆ ಮತ್ತು ಸಮಾರೋಪವನ್ನು ಸೇರಿಸಿಕೊಂಡು 7 ದೊಡ್ಡ ಪ್ರತಿಭಟನಾ ಸಭೆಗಳು ದಾರಿಯ ಉದ್ದಗಲಗಳಲ್ಲಿ ನಡೆಯುತ್ತೆ. ನಮ್ಮ ಎರಡೂ ಪಾರ್ಟಿಯ ಪ್ರಮುಖರು ಅದು ಎಲ್ಲ ಸಭೆಗಳನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ವಿಶೇಷವಾಗಿ ರಾಜ್ಯದ ಎಲ್ಲ ಯುವಕರ ತಂಡ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಮ್ಮೆಲ್ಲ ಬಂಧುಗಳು, ಮಹಿಳೆಯರನ್ನು ಕೇಂದ್ರೀಕರಿಸಿಕೊಂಡು ಈ ಪಾದಯಾತ್ರೆಯ ಅಂತಿಮ ಸಿದ್ಧತೆಗಳು ನಡೀತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ, ಮೂಡಾ ಹಗರಣ, ದಲಿತರ ಹಣ ಗ್ಯಾರಂಟಿಗೆ ಬಳಸಿರುವ ವಿರುದ್ಧ ಪಾದಯಾತ್ರೆ ಘೋಷಣೆ ಮಾಡಿದ ಬಿಜೆಪಿ ಕುಮಾರಸ್ವಾಮಿಯವರ ಹೇಳಿಕೆಯಿಂದ ವಿಚಲಿತವಾಗಿತ್ತು. ಆದರೆ ಸಂಧಾನ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮತ್ತೆ ಹುಮ್ಮಸ್ಸಿನಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡಲು ಸಿದ್ಧವಾಗಿದೆ. ಆದರೆ ಕೆಲ ನಾಯಕರ ಭಿನ್ನಾಭಿಪ್ರಾಯ ಮತ್ತೆ ಬಿಜೆಪಿಗೆ
ತಲೆನೋವು ತರೋದು ಫಿಕ್ಸ್ ಆಗಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.